எனக்கு தெரிஞ்ச ஐயா
ತಪ್ಪು ಪಣ್ಣಿನ ತಪ್ಪು ಪಣ್ಣಿನ ನಾನು ಆಪೋಸಿಗೆ ಸ್ವಾಮಿ ನೀವು ತಪ್ಪು ಮಾಡಿದಿರಾ ನೀವು ತಪ್ಪುತ್ತಾರೆ ರೈಟ್ ಇದ್ರೆ ಅವ್ರು ತಪ್ಪು ಅಂತ ಹೇಳಿದ್ರು ಅವ್ರು ಬಿಟ್ಬಿಡಲ್ಲ ಎರಡೇ ಇರ್ಬೇಕಲ್ಲ ಒಂದೇ ಇದ್ರೆ ಸಾಕಲ್ಲ ಎರಡಂದ್ರೆ ನಾವು ಜವಾಬ್ ಮಾಡೋಕ್ಕಾಗುತ್ತೆ ಅಂತ ಬಗೆಯಿಂದ ನಾವು ಅಡ್ಡಾಪ್ ಸೇರಿದ್ರು ಭಾಗ್ಯ ಇಂದ ಕುಮಾರಕ್ಷೇಮ ನಾನು ಕೊರೋನಾ ಸುಮಾರು ರೊಂಬ ಪ್ಲೇಸಲ್ಲ ರೆಂಡು ವರ್ಷ ಆಗಿ ಕುಮಾರಕ್ಷೇಮ ಪಡ್ಕೊಂಡು ಹೋಗಿದ್ದಾರೆ ರೊಂಬ ಎಲ್ಲರೂ ರೊಂಬ ಅಡ್ಡಾಗ್ತದೆ ರಾಜೇಶ್ ಅವರು ಶ್ರೋಮಣಿ ಅವರು ಸಂಘದವ್ರವ್ರೆ ವಿಜಯಕುಮಾರ ಸ್ವಾಮಿ ಅವರನ್ನ ಅಡ್ಡಾ ಪೇಸಿನಾಗ ಎಲ್ಲ ಬೇಸಿಗೆ ಪೇಸಿಗೆ ಹೋಗಿಟ್ಟು ಏನಾದ್ರು ನಾವು ಉಣ್ಣೆ ಸುರಕ್ಕೆ ಕಡಿಮೆ ಪಟ್ಟರು ಉಣ್ಣೆ ಕಡಕರು ಸ್ವಲ್ಪ ಸತ್ಯಮಾನ ಉಂಟಾಗುವುದಿಲ್ಲ ನೀವು ನಾನೊಬ್ಬ ಸೇವಕ ನನಗೆ ಸೇವೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟು
ಸ್ವಾಮಿ ಆಗ್ಬೇಕು ಅಂತ ಬ್ಯಾಂಕರ ಸ್ವಾಮಿಗಳಾಗಲಿ ಇಲ್ಲ ಯೋಗಾನಂದ ಸ್ವಾಮಿ ಆಗಲಿ ಅಪ್ಲಿಕೇಶನ್ ಖಂಡಿತವಾಗಿ ಹಾಕಿಲ್ಲ. ಭಗವಂತ ಸೃಷ್ಟಿಕರ್ತ ಒಬ್ಬನೇ, ಎರಡು ದೇವರು ಕೂಡ ಇಲ್ಲ ಅಂತ ಎಲ್ಲರೂ ಹೋಗ್ತಾರೆ. ಒಬ್ಬನೇ ದೇವರು ಇರೋದು. ಸೊ ನಾವೆಲ್ಲರೂ ಕೂಡ ವನ್ನಾರ್ಪೇಟೆಯಲ್ಲಿ ಹೋಗ್ಬೇಕು ಅಂತ ರಾಜೇಶ್ ಅಣ್ಣ ಅಪ್ಲಿಕೇಶನ್ ಹಾಕಿದ್ರ, ಇಲ್ಲ ವನ್ನಾರ್ಪೇಟೆಯಲ್ಲಿ ಇಂಥವ್ರ ಮನೆಯಲ್ಲಿ ಹೋಗ್ಬೇಕು ಅಂತ ಹಾಕಿಲ್ಲ ನಾವು ಯಾರು ಕೂಡ. ಸೊ ನಾವು ಎಲ್ಲೆಲ್ಲಿ ಹುಟ್ಟಿದ್ದೀವಿ ಅಲ್ಲಲ್ಲಿ ನಾವು ನಾವಾಗಿ ಬದುಕುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ ಬದುಕಿನಲ್ಲಿ ಹೇಗಿರ್ಬೇಕು ಅಂದ್ರೆ ನಮ್ಮಿಂದ ಯಾರು ತೊಂದರೆ ಆಗ್ತಾರೆ, ನಮ್ಮಿಂದ ಎಲ್ಲರೂ ಸಹಾಯ ಆಗ್ಬೇಕು, ನಾವು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಬದುಕಬೇಕು, ಇದು ಮುಖ್ಯ. ಇದಕ್ಕೆ ಸಾಕ್ಷಿಯಾಗಿ ನೋಡಿ ಇವರೆಲ್ಲ ಇದ್ದಾರೆ. ಇವ್ರು ಯಾವ ಜಾತಿ ಮುಖ್ಯ ಇಲ್ಲ, ಇವರಂತ ಮನುಷ್ಯರಿಗಾಗೋದು ಮುಖ್ಯ. ನಮಗೆ ಅರ್ಥ ಮಾಡ್ಕೋಬೇಕು, ಇವರು ಸ್ವಾಮಿ ಇದ್ದಾರೆ ಇಲ್ಲ ಚರ್ಚ್ ಫಾದರ್ ಇದ್ದಾರೆ ಇಲ್ಲ ಮಸೀದಿಂದ ಮುಲ್ಲಾ ಇದ್ದಾರೆ ಅದು ಮುಖ್ಯ ಅಲ್ಲ. ಇವರು ಖಂಡಿತವಾಗಿ ಒಳ್ಳೆ ಮನುಷ್ಯರಾಗೋದು ಮುಖ್ಯ. ಇವತ್ತು ಈ ವೇದಿಕೆ ಮೇಲೆ ಮಾತಾಡ್ತಾ ಜಾತಿ ಧರ್ಮದ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯರಾಗಿ ಇವತ್ತು ಪ್ರಪಂಚವನ್ನು ನಾವು ಎದುರಿಸ್ಬೇಕಾದ್ರೆ ನಾವು ಭಾರತೀಯರಾಗ್ಬೇಕು. ಇಲ್ಲಿ ಅವ್ರಿಗೆ ಎದುರಿಸಕ್ಕಾಗಲ್ಲ. ಇವತ್ತು ಒಂದ್ ಕಡೆ ಚೈನಾ, ಈ ಕಡೆ ಪಾಕಿಸ್ತಾನ, ಆ ಕಡೆ ಬಾಂಗ್ಲಾದೇಶ, ಈ ಕಡೆ ಶ್ರೀಲಂಕಾ, ಇವ್ರ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲ ಭಾರತೀಯರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಬದುಕು ನಮ್ಗೆ ಕೊಟ್ಟಿರುವಂತ ಒಂದು ದಾರಿ, ಆ ದಾರಿಯಲ್ಲಿ ನಮ್ಗೆ ಆಗುವಂತ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನೀವೆಲ್ಲರೂ ಮೂರನೇ ಬಾರಿ ಕೆಲಸ ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಿಮಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನ ಆಯ್ತು. ಆ ಒಂದು ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ನಾವು ಯಾವ ತರ ಒಳ್ಳೇದು ಮಾಡ್ಬೋದು, ಯಾವ ತರ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಈಗ ವೆಲ್ಲಾರಮ್ಮನ ದೇವಸ್ಥಾನ ನಮ್ಮ ಪ್ರಕಾರ ಬಹಳ ಹಳೇದು, ಇದು ಇದು ಎಷ್ಟು 20th generation, 300-400 years ಹಳೇ ಒಂದು ದೇವಸ್ಥಾನ. ಇದು ಪಂಚಾಯತ್, ತಾಲೂಕು ಪಂಚಾಯತ್, ವಿಲೇಜ್ ಪಂಚಾಯತ್ ಆ ಲೆವೆಲ್ ಇಂದ ಇದು ಬರ್ತಾ ಇರುವಂತಂದ್ರೆ ಈ ಊರಿಗೆ ಇದೊಂದು ದೊಡ್ಡ ದೇವಸ್ಥಾನ. ಬಹುಶಃ ಈ ದೇವಸ್ಥಾನದಲ್ಲಿ ಏನು ಸ್ವಾಮಿ ಹೇಳಿದ್ರು, ಕುಂಭಾಭಿಷೇಕ ಹೋದ ವರ್ಷ ಮಾಡಬೇಕಿತ್ತು, ಈ ವರ್ಷ ಮಾಡಕ್ ಆಗದೆ ಇರೋ ಪರಿಸ್ಥಿತಿ. ಖಂಡಿತ ಹೋದ ವರ್ಷ ನನಗೆ ಕೇಳಿದ್ರೆ ನಾನು ಹೋದ ವರ್ಷನೇ ಮಾಡಿ ಅಂತ ಹೇಳ್ತಾ ಇದ್ದೆ. ಅದು ಹೋದ ವರ್ಷ ಆಗಿಲ್ಲ, ಅದು ತೀರ್ಮಾನ ನಿಂದು ನಮ್ದಲ್ಲ. ತೀರ್ಮಾನ ಯಾವತ್ತೂ ಅವ್ನು ತೀರ್ಮಾನ ಮಾಡಲ್ಲ, ಏನೇನು ನಮ್ಮ ಕೈಯಲ್ಲಿ ಮಾಡಬೇಕು ಇದ್ರ ವ್ಯಕ್ತಿ ನಿಂದೆ ಹಿಂದಕ್ಕೆ ಕೂಡ ನಮ್ಗೆ ಆಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ನಾನು ಅನ್ನೋದು ಮನುಷ್ಯನೇ ಅಲ್ಲ, ನಾವು ಪ್ರಯತ್ನ ಪಟ್ಟು ಸ್ವಾಮೀಜಿ ಏನ್ ಹೇಳಿದ್ರು ಮಾತಾಡಲು ಶುರು ಮಾಡೋದಿಲ್ಲ, ಎಲ್ಲ ನೀವು ಮಾಡಿದ ನಿಮ್ಮಿಂದ ಇದಾಯ್ತು ಅಂತ. ಖಂಡಿತ ನಿಮ್ಮಿಂದ ಮಾತ್ರ ಅಲ್ಲ, ಎಲ್ಲರಿಂದ ಅದಾಯ್ತು ಅನ್ನೋದು ಕರೆಕ್ಟ್. ಸೊ ತಾವು ಬಹಳ ಶ್ರಮ ಪಟ್ಟು ಖಂಡಿತವಾಗಿ ಆ ಕೊರೋನಾ ಸಮಯದಲ್ಲಿ, ಈಗಲೂ ಕೊರೋನಾ ಹೋಗಿಲ್ಲ, ಇನ್ನೂ ಕೊರೋನಾ ಇದೆ. ನಮ್ಮ ಮಹಿಳಾ ಅಧ್ಯಕ್ಷರು ಕೂತಿದ್ದಾರೆ, ಮಾಸ್ಕೇ ಹಾಕಿಲ್ಲ, ಯಾವ ಧೈರ್ಯ ನನಗೆ ಗೊತ್ತಿಲ್ಲ. ಆಮೇಲೆ ಕೇಳ್ಕೊಳ್ತೀನಿ ಏನು ಔಷಧಿ ಇದೆ ಅಂತ, ಏನ್ ನಿರ್ಮಲ. ಸೊ ಈ ಮಟ್ಟಕ್ಕೆ ಈಗಂತೂ ಕೊರೋನಾ ಇದೆ, ನಾವು ಹುಷಾರಾಗಿರ್ಬೇಕು, ನಾವು ಆದಷ್ಟು ನಾವು ಜೋಪಾನ ಮಾಡ್ಬೇಕು. ಖಂಡಿತ ಸಾವು ಹುಟ್ಟು ಇದೆರಡು ದೇವರ ತೀರ್ಮಾನ ಮಾಡ್ತಾರೆ, ಆದ್ರೆ ಸಾವು ಇದೆರಡು ದೇವರ ತೀರ್ಮಾನ ಮಾಡಿದ್ರು ಬದುಕುವುದನ್ನ ನಾವು ಸರಿಯಾಗಿ ಬದುಕಬೇಕು, ಅದು ತುಂಬಾ ಮುಖ್ಯ. ಅದರಿಂದ ಸ್ವಾಮೀಜಿ ಆಗ್ಲೇ ಹೇಳಿದ್ರು, ಹೊಟ್ಟೆ ತುಂಬ ಒಂದ್ಸರಿ ತಿಂದ್ರೆ ಎರಡ್ ಸರಿ ಆಗಲ್ಲ ಅಂದಿದ ತಕ್ಷಣ ಎಲ್ಲರೂ ಎದ್ರೂ ಹೋಗ್ಬಿಟ್ಟು ಸಾಪಾಡು ಸೊನ್ನೆ ಹೋಯ್ತಾರೆ. ಅದು ಯಾರೇ ನಿಂತ್ಕೊಂಡು ಅದು ಸಾಪಾಡು ಒಳಗೈ ವೈರ್ ನೋಡಿ ಕೊಡ್ಲಿಲ್ಲ ಯಾರಿಗೂ ಹೋದ್ರು ಸ್ವಲ್ಪ ತಿರುಗಿ ರೆಡಿ ತಿಂಬಾಕು. ಸೊ ಅದ್ರಲ್ಲೇ ಎಲ್ಲರಿಗೂ ಒಳ್ಳೇದಾಗಲಿ, ಪ್ರೀತಿ ವಿಶ್ವಾಸ ನಲ್ಲ ಮನುಷ್ಯನ ವಾರ್ಡ್ ಮಾಡಿದ್ರೆ ಅದು ಮುಖ್ಯ. ಇನ್ನೇ MGR, ಹಿಂಗೆ MGR ಅನ್ನ ಸುಬ್ರಹ್ಮಣ್ಯ, ಇನ್ನೇ MGR ಪೇರ್ ಇದಕ್ಕೆ ಏನ್ ಇದಕ್ಕೆ ನಲ್ಲ ಸೇವೆ ಸೇರಿದ್ರೆ ಇನ್ನೆಂದು MGR ಕೊಟ್ಟಾರೆ ಇಲ್ಲ ಹಿಂಗೆ ಇಲ್ಲಿಂಗ್ಲ ಹಣ ಅವ್ರು ಸೇರಿದ ಅಂತ ನಲ್ಲ ಮೇಲೆ ಅವ್ರಿಗೆ ಎಲ್ಲರೂ ಎಪ್ಪಡಿ ಮಕ್ಕಳಿಗಾಗೆ ವಾಲ್ತಾರೆ ಅಂತ ರೊಂಬ ಮುಖ್ಯ. ಸೊ ನಮ್ಮ ಮೂಡಿದ್ದು ನಲ್ಲ ಮೇಲೆ ಸೇರಿದ್ದು ನಲ್ಲವರ ಸಮುದಾಯದಲ್ಲಿ ಉಂಟಾಗಲ್ಲ. ಥ್ಯಾಂಕ್ ಯು, ತುಂಬಾ ಸಂತೋಷ. ಒಳ್ಳೆಯವರಾಗಿ ರೈತಿ ಸ್ಕೂಲಲ್ಲಿ ನಾನು ಫಸ್ಟ್ ಮನೆ ಕಟ್ಟಿದ್ರೆ ನಮ್ಮ ರಾಜೇಶು ಮತ್ತು ನಮ್ಮ ದೇವರು ಚಿಕ್ಕದಾಗಿತ್ತು. ರೈತಿ ಸ್ಕೂಲ್ನಲ್ಲಿ ಇವನು ಕೃಷ್ಣಪಾದ ಸೇರಿ
ಅದು ಕಟ್ಟಿದ್ಮೇಲೆ ಆಮೇಲೆ ಅದನ್ನ ಮಾಡಿ ಆಮೇಲೆ ಇವ್ರು ಸಾರ್ ಬಂದು ಇಂಪ್ರೂವ್ ಮಾಡಿದ್ದಾರೆ. ಇನ್ನು ಮುಂಚೆ ಆಗ್ತಿತ್ತು ನೈಟ್ ಮುಂಚೆ ಭಾಳ ಚಿತ್ರ ಆಗ್ತಿತ್ತು. ಆಮೇಲೆ ಎಲ್ಲ ಕೃಷ್ಣಪ್ಪ ಎಚ್ ಕಾರ್ಪೆಟ್ರು ರಾಜ್ಯ ಇನ್ಸ್ಟ್ರೂಮೆಂಟ್ ಮಾಡಿ ಎಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಮಾಡಿದ್ದಾರೆ ಅವ್ರನ್ನ ಯಾರು ಕುದಿಯಕ್ಕಾಗಲ್ಲ. ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಮಾಡಕ್ಕೆ ಬಿಡಬೇಕು, ಕೆಲಸ ಮಾಡಕ್ಕೆ ಬಿಡಬೇಕು. ಮಾಡೋರ್ನ ನಿಲ್ಲಿಸಬಾರ್ದು, ಮಾಡಿರೋರ್ನ ಮರಿಬಾರ್ದು. ಬಟ್ ಮಾಡೋರ್ನ ನಿಲ್ಲಿಸ್ಬಿಟ್ರೆ ಇವತ್ತು ಆಗೋ ಕೆಲಸ ನಾಳೆ ಆಗಲ್ಲ. ಇದನ್ನ ನಾವೆಲ್ಲ ನೆನ್ಪಿಟ್ಕೋಬೇಕು. ನಮ್ಮಲ್ಲಿ ಸ್ವಲ್ಪ ಏನೋ ಇದೆ, ಅದನ್ನ ನೀವೆಲ್ಲರೂ ಅಲ್ಲಲ್ಲೇ ಮುಗಿಸ್ಬಿಡಿ. ಇದರಲ್ಲಿ ನೋಡಿ ಒಂದು ಕೆಲಸ ಹೇಳಿದ್ದೀನಿ ಆಗಲೇ ಹೇಳಿದಾಗೆ, ನಾವು ಯಾರು ಕೇಳಿ ಬಂದಿಲ್ಲ, ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಇವತ್ತು ಯಾವ್ದಾದ್ರು ಸ್ವಾಮಿಗಳು ಈ ತರ ಎಷ್ಟು ಸ್ವಾಮಿಗಳಿದ್ದಾರೆ ನಮ್ಮ ಮೇಲೆ, ಯೋಗಾನಂದ ಸ್ವಾಮಿ ಯಾವ್ದಾದ್ರು ಸ್ವಾಮಿಗಳು ಇರ್ತಾರ, ಆದ್ರೆ ಯಾರು ಅವ್ರ ಬಗ್ಗೆ ಮಾತಾಡದೇ ಇಲ್ಲ ಸ್ವಾಮಿ. ಅವ್ರ ಮಗ್ಳ ಅಜ್ಜಿ ತೆಗೆದ್ಮೇಲೆ ಅವ್ರ ಕೆಲಸ ಹೋಗಿದ್ದು ತಪ್ಪೇ ಇರೋದನ್ನ ತಗೊಂಡು ಹೋಗ್ತಾ ಇರ್ತಾರೆ. ನೀವು ಮಂಗ್ಲಾಜ್ಜಿ ತೆಗೆದ್ಮೇಲೆ ತಪ್ಪೆ ಆದ್ಮೇಲೆ ಕರೆದ್ಬಿಟ್ಟು ನೋಡಪ್ಪ ಇದೆಲ್ಲ ಮಾಡಬಾರ್ದು, ಒಳ್ಳೆಯವನಾಗಿರ್ಬೇಕು, ಒಳ್ಳೆ ಜೀವನ ಮಾಡಬೇಕು, ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ಡೆವಲಪ್ಮೆಂಟ್. ಅದರಿಂದ ನಿಮ್ಮನ್ನು ಜನ ನೆನೆಸ್ಕೊಳ್ತಾರೆ. ನಾವು ನಡೆಯೋದ್ರಿಂದ ನಾವು ಎಡುತ್ತೀವಿ, ಸುಮ್ಮನೆ ಕೂತು ನಾವು ಎಡುವುದಿಲ್ಲ, ಏನೂ ಇಲ್ಲ. ಎಡುತ್ತೀವಿ ಅಂತ ಹೇಳಿ ನಾವು ನಡೆಯೋದಕ್ಕಾಗುತ್ತ? ನಾವು ನಮ್ಮ ಕೆಲಸ ಮಾಡೋಣ, ಭಗವಂತ ಜನ ಸ್ವಲ್ಪ ಏನಿಲ್ಲ. ನಾವು ನಮ್ಮ ಕೆಲಸ ಮಾಡೋಣ, ಭಗವಂತ ಜನ ಒಳ್ಳೇದು ಮಾಡ್ತಾನೆ. ಒಳ್ಳೆಯವರಿಗೆ ಅವಕಾಶ ಮಾಡಿಕೊಡಿ ಕೆಲಸ ಮಾಡೋಕ್ಕೆ ಅನ್ನೋ ಮಾತನ್ನು ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಇದೇ ಥರ ಇರಲಿ.